ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಲ್ಲವಿ ರಾಜ್ಕುಮಾರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಬಂದಿದ್ದೀವಿ ಒಂದು ಪ್ರಾಪರ್ಟಿ ಡೀಟೇಲ್ಸ್ ಹೇಳೋಕ್ಕೆ. ಬನ್ನಿ ಇವತ್ತು ನೋಡಿ, ಇವತ್ತು ತೋಟನ ತೋರಿಸ್ತಾ ಇದ್ದೀನಿ. ಇದರ ಡೀಟೇಲ್ಸ್ ಕಂಪ್ಲೀಟಾಗಿ ಗೊತ್ತಾಗಬೇಕು ಅಂದರೆ ವಿಡಿಯೋ ಕೊನೆವರೆಗೂ ನೋಡಿ. ನೋಡಿ, ನಾವು ಇವತ್ತು ಒಂದು ಪ್ರಾಪರ್ಟಿ ತೊಗೊಳೋಕ್ಕೆ ನೋಡೋಕ್ಕೆ ಅಂತ ಬಂದಿದ್ದೀವಿ. ಇದು ಆ್ಯಕ್ಚುಲಿ ಊರಲ್ಲೇ, ಇದು ಬೆಳ್ಳೂರು ಕ್ರಾಸ್ ಹತ್ರ ಇರೋದು. ನಾನು ಪ್ರಾಪರ್ಟಿ ಡೀಟೇಲ್ಸ್ ಪೂರ್ತಿ ತಿಳ್ಕೊಂಡಾದಮೇಲೆ ಹೇಳ್ತೀನಿ. ಸದ್ಯಕ್ಕೆ ಇವಾಗ ವೀಡಿಯೋ ಮಾಡ್ಕೋತಾ ಇದ್ದೀನಿ. ವಿಡಿಯೋ ಕಂಪ್ಲೀಟಾಗಿ ನೋಡಿ, ಇದ್ರ ಬಗ್ಗೆ ಡೀಟೇಲ್ಸ್ ನಾನು ಕೊಡ್ತೀನಿ ನಿಮಗೆ. 3 ಎಕರೆ ಜಮೀನಿದೆ ಅಂತ ಹೇಳ್ತಾ ಇದ್ದಾರೆ. ತೋಟ ಇದು ನೋಡಿ. ನೋಡಿದ್ರಲ್ಲ, ಇಲ್ಲಿ ಬಾರ್ಡರ್ ಇಲ್ಲಿ ಬದ ಕಾಣಿಸ್ತಾ ಇದೆಯಲ್ಲ, ಅಲ್ಲಿವರೆಗೂ ಇದೆ ತೋಟ. ಪೂರ್ತಿ ಸುತ್ತ ತೆಂಗಿನ ಮರ ಇದೆ. ಇದು ಇಲ್ಲಿ ಈ ಕಡೆ ಇಷ್ಟೇ ಇರೋದು ತೆಂಗಿನ ಮರಗಳು. ಆ ಕಡೆ ಎಲ್ಲ ನೋಡಿದ್ರೆ ಬರೀ ಜಮೀನಿದೆ ನೋಡಿ. ಇದಿಷ್ಟು ಈ ಕಡೆ ಇರೋ ತೆಂಗಿನ ಮರದಷ್ಟು ಜಮೀನು ಇದೆ ಅಲ್ಲಿ ಹೆಜ್ಜೆವರೆಗೂ. 3 ಎಕರೆ ಜಮೀನಿದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಎಷ್ಟಿದೆ. ಕಂಪ್ಲೀಟಾಗಿ ನಾನು ಡೀಟೇಲ್ಸ್ ತಿಳ್ಕೊಂಡು ಕಂಪ್ಲೀಟಾಗಿ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಅಲ್ಲಿದ್ದಾರೆ ಎಲ್ಲರೂ ನೋಡಿ. ನಮ್ಮಪ್ಪ ನನ್ನ ತಮ್ಮ ಎಲ್ಲ ಬಂದಿದ್ದಾರೆ ತೋಟ ನೋಡೋಕ್ಕೆ. ಪರವಾಗಿಲ್ಲ, ತೆಂಗಿನಕಾಯಿಗಳನ್ನು ಬಿಡ್ತಾ ಇದ್ದಾವೆ ಆಲ್ರೆಡಿ. ನೀರಾವರಿ ಜಮೀನು ಅಂತ ಹೇಳ್ತಾ ಇದ್ದಾರೆ. ಬೋರ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಕೇಳಬೇಕು. ನಾನು ತೋಟನೇ ಅಂದರೆ ಮರನೇ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಅದರಲ್ಲಿ ನೋಡಿ ತೆಂಗಿನಕಾಯಿಗಳು ಎಷ್ಟು ಬಿಟ್ಟಿದೆ ಅನ್ನೋದ್ರ ಬಗ್ಗೆ ಗೊತ್ತಾಗಲಿ ನಿಮಗೆ ಅಂತ ಅಷ್ಟೆ. ಒಟ್ಟು 3 ಎಕರೆ ಜಮೀನಿದೆ. ಈ 3 ಎಕರೆ ಜಮೀನಲ್ಲಿ 1 ಎಕರೆ ಜಮೀನು ದರ್ಖಾಸ್ತು ಇದೆ. ದರ್ಖಾಸ್ತು ಜಮೀನು ಕೂಡ ಇವರೇ ಉಳುಮೆ ಮಾಡ್ತಾ ಇದ್ದಾರೆ. ಇನ್ನೂ ನಮ್ಮ RTC ಏನು, ನಮಗೆ RTC ನಂಬರ್ ಇನ್ನೂ ಹೇಳಿಲ್ಲ. ಅದನ್ನು ನಾವು ಮೊಬೈಲಲ್ಲಿ ಕೂಡ ಸರ್ಚ್ ಮಾಡ್ಬೋದು. RTC ಆ್ಯಪ್ ಇದೆಯಲ್ಲ, ಅದರಲ್ಲೇ ನೀವು ಬೇಕಾದರೆ RTC ನಂಬರ್ ತೊಗೊಂಬಿಟ್ಟು ಯಾರ ಹೆಸರಲ್ಲಿ ಇದೆ ಏನು ಅಂತ ನೀವು ನೋಡ್ಕೋಬೋದು. ಈ ಜಮೀನಿನ ಎಕ್ಸಾಕ್ಟ್ ಅಡ್ರೆಸ್ ಬಂದು ಮಂಡ್ಯ ಡಿಸ್ಟಿಕ್ಟ್ ನಾಗಮಂಗ್ಲ ತಾಲೂಕು ಕಸಬಾ ಓಬ್ಳಿ ರಾಮದೇವನಹಳ್ಳಿ ವ್ಯಾಪ್ತಿಗೆ ಸೇರಿದೆ. ಈ RTC ನಂಬರ್ನ ತೊಗೊಂಡು ನೀವು ಬೇಕಾದರೆ ಮೊಬೈಲಲ್ಲಿ ಕೂಡ ಚೆಕ್ ಮಾಡ್ಕೋಬೋದು. RTCನ ಆದಷ್ಟು ನೀವು ಆಕರ್ ಬಂದು ಟ್ಯಾಲಿ ಆಗ್ತಾ ಇದೆಯಾ ಇಲ್ವಾ ಅಂತ ನೋಡಿ ರಿಜಿಸ್ಟರ್ ಆಫೀಸಲ್ಲೋ ಇಲ್ಲ ನಿಮ್ಮ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರುತ್ತಲ್ಲ ಆ ಗ್ರಾಮ ಪಂಚಾಯತಿಲಿ ಎಲ್ಲದರಲ್ಲೂ ನೀವು ಚೆಕ್ ಮಾಡಿಸಿ. ಏನೇ ಆದ್ರೂ ನನಗೆ ಈ ಜಮೀನಿನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ಜಮೀನನ್ನು ಎಲ್ಲಿ ಚೆಕ್ ಮಾಡಿಸ್ಬೇಕು ಅಂತ. ಆದಷ್ಟು ಲಾಯರ್ ಕಡೆ ನಿಮಗೆ ಆದಷ್ಟು ಆಕರ್ ಬಂದಲ್ಲಿ ಟ್ಯಾಲಿ ಆಗ್ತಾಯಿದೆಯಾ ಇಲ್ವಾ ಮತ್ತು ಸರ್ವೆ ಕರೆಸ್ಬಿಟ್ಟು ಸರ್ವೆಯಲ್ಲೆಲ್ಲ ಚೆಕ್ ಮಾಡಿಸಿ ಆದಷ್ಟು ನೀವು ಜಮೀನುಗಳನ್ನ ತಗೊಳ್ಳಿ. ನೀವು ಸೈಟ್ ಆಗಲಿ ಜಮೀನಾಗಲಿ ಯಾವುದೇ ರೀತಿ ನೀವು ಕಣ್ಮುಚ್ಚಿ ಯಾರನ್ನೂ ನಂಬಬೇಡಿ. ಆದಷ್ಟು ಡಾಕ್ಯುಮೆಂಟ್ಸ್ನ ವೆರಿಫಿಕೇಷನ್ ಮಾಡಿ, ಯಾರ ಹತ್ರನಾದ್ರೂ ಚೆಕ್ ಮಾಡಿಸಿ, ಲಾಯರ್ ಹತ್ರ ಕೇಳಿ, ಆದಷ್ಟು ಏನೇನು ಪ್ರೊಸೀಜರ್ ಇರುತ್ತೆ ಎಲ್ಲನೂ ಚೆಕ್ ಮಾಡಿಸಿನೇ ಮುಂದುವರಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾರನ್ನೂ ಕಣ್ಮುಚ್ಚಿ ನಂಬಬೇಡಿ. ಕಷ್ಟಪಟ್ಟು ದುಡಿದ
ಕೊಟ್ಟಿರೋದಂಥ ದುಡ್ಡನ್ನ ಮೋಸ ಮಾಡ್ಕೋಬೇಡಿ ಎಲ್ಲೂ ಅಷ್ಟೇ. ನಾನು ನನಗೂ ಈ ಇದ್ರ ಬಗ್ಗೆ ಈ ಡೀಟೇಲ್ಸ್ ಸಂಪೂರ್ಣ ಗೊತ್ತಿಲ್ಲ, ನಾವು ಕೂಡ ಚೆಕ್ ಮಾಡಿಸ್ಬೇಕು. ನಾನು ನಿಮಗೆ ಯೂಸ್ ಆಗಲಿ, ನಾನು ಯಾವಾಗಲೂ ಲಾಗ್ ಮಾಡ್ತಾ ಇರ್ತೀನಲ್ಲ, ನಾನು ಜಮೀನು ಹುಡುಕ್ತಾ ಇದ್ದೀನಿ ಒಂದು ಒಳ್ಳೆ ಕಡೆ ಜಮೀನು ಸಿಗಬೇಕು ಅಂತ. ಆದ್ದರಿಂದ ನಿಮಗೆ ಯೂಸ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಇದ್ರ ನಮಗೆ ಡಾಕ್ಯುಮೆಂಟ್ಸ್ ಬಗ್ಗೆ ಕರೆಕ್ಟಾಗಿ ನಾವು ಇನ್ನೂ ಚೆಕ್ ಮಾಡಿಲ್ಲ. ನೀವೇನಾದರೂ ತಗೋಬೇಕು ಅಂತ ಅಂದ್ಕೊಂಡಿರೋರು ಖಂಡಿತ ದಯವಿಟ್ಟು ಫಸ್ಟ್ ಡಾಕ್ಯುಮೆಂಟ್ಸ್ನ ವೆರಿಫಿಕೇಷನ್ ಮಾಡಿ ಏನೇನು ಬೇಕಾಗುತ್ತೆ ಇದ್ರ ಬಗ್ಗೆ ಅನ್ನೋದನ್ನೆಲ್ಲನೂ ಚೆಕ್ ಮಾಡಿನೇ ದಯವಿಟ್ಟು ಸೈಟ್ ಆಗಲಿ ಜಮೀನಾಗಲಿ ತಗೊಳ್ಳಿ. ಯಾರನ್ನು ಕಣ್ಣು ಮುಚ್ಚಿ ಮಾತ್ರ ನಂಬಬೇಡಿ. ಹಾಗೆ ಇದರಲ್ಲಿ ನಾನು ಎಲ್ಲೆಲ್ಲಿ ಖಾಲಿ ಜಮೀನಿದೆ, ಎಲ್ಲೆಲ್ಲಿ ಸೈಟ್ಗಳು ಅವೈಲಬಲ್ ಇದೆ ಅನ್ನೋದ್ರ ಬಗ್ಗೆ ಮಾತ್ರ ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ದಯವಿಟ್ಟು ನೀವು ತಗೋಬೇಕು ಅಂತ ಅಂದ್ಕೊಂಡಿರೋರು ದಯವಿಟ್ಟು ಡಾಕ್ಯುಮೆಂಟ್ಸ್ನ ಚೆಕ್ ಮಾಡಿ, ಆದಷ್ಟು ಒಂದಲ್ಲ ಎರಡಲ್ಲ ಮೂರು ಸಲ ಚೆಕ್ ಮಾಡಿ ನೀವು ಮುಂದುವರಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕಷ್ಟಪಟ್ಟಂಥ ದುಡ್ಡನ್ನು ನೀವು ಕಳ್ಕೊಬೇಡಿ, ಯಾರನ್ನು ಕಣ್ಣು ಮುಚ್ಚಿ ನಂಬಕ್ಕೆ ಹೋಗಬೇಡಿ. ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದರೆ, ಜಮೀನು ತೊಗೊಳ್ಳಿ ಇಲ್ಲ ನಾವು ಸೈಟ್ ತೊಗೊಳ್ಳಿ, ಬ್ಯಾಂಗ್ಳೂರು ಕಡೆ ಎಲ್ಲ ಸೈಟ್ಗಳಿಗೆ ಎಷ್ಟೋ ಜನ ಇದೇ ರೀತಿ ಮೋಸ ಮಾಡಿರ್ತಾರೆ. ಸೈಟ್ ತೊಗೊಂಡು ಎಷ್ಟೋ ಲಕ್ಷಗಳನ್ನ ಕಳ್ಕೊಂಡಿರ್ತಾರೆ. ಮತ್ತು ಜಮೀನಲ್ಲೂ ಅಷ್ಟೇ, ಊರ ಕಡೆ ಏನು ಕಡಿಮೆ ಏನಲ್ಲ, ಊರ ಕಡೆಯೂ ಅಷ್ಟೇ. ಆರ್ ಟಿ ಸಿನೇ ಅವ್ರ ಹೆಸರಲ್ಲಿ ಇರೋದಿಲ್ಲ, ಕರೆಕ್ಟಾಗಿ ಅವ್ರ ಡಾಕ್ಯುಮೆಂಟ್ಸೇ ಇರೋದಿಲ್ಲ, ಸುಮ್ಮನೆ ಏನೋ ಮಾತಿಗೆ ಅಂದರೆ ಮಾತುಕತೆ ಮಾಡಿಬಿಡ್ತಾರೆ. ಆರ್ ಟಿ ಸಿನೂ ಕರೆಕ್ಟಾಗಿ ಕೊಟ್ಟಿರಲ್ಲ, ಅದು ಡಾಕ್ಯುಮೆಂಟ್ ಕರೆಕ್ಟಾಗಿರಲ್ಲ. ಸರಿ, ಏನೋ ನಾವು ಯಾರನ್ನೋ ನಂಬಿ, ನಮ್ಮ ರಿಲೇಷನ್ನೋ ಇನ್ನೊಬ್ಬರನ್ನೋ ನೋಡಿ ನಂಬಿ ಏನೋ ಸರಿ ಅವ್ರ ನಂಬಿಕೆ ಮೇಲೆ ನಾವು ಜಮೀನನ್ನ ತಗೋತೀವಿ ಅಂದ್ಬಿಟ್ಟು ದುಡ್ಡು ಅಮೌಂಟ್ ಕೊಟ್ಬಿಡ್ತೀವಿ, ಅಡ್ವಾನ್ಸ್ ಕೊಡ್ತೀವಿ. ಆವಾಗ ಈ ಥರ ಡಾಕ್ಯುಮೆಂಟ್ಸ್ ಕರೆಕ್ಟಾಗೇ ಇರೋದಿಲ್ಲ. ಅಯ್ಯೋ ನಾಳೆ ಮಾಡ್ತೀವಿ, ನಾಡಿದ್ದು ಮಾಡ್ತೀವಿ, ನಿಮಗೆ ರಿಜಿಸ್ಟರ್ ಮಾಡಿಕೊಡ್ತೀವಿ, ಪ್ರೊಸೀಜರ್ ನಡೀತಾ ಇದೆ ಹಂಗೆ ಹಿಂಗೆ ಅಂತ ಹೇಳಿ ವರ್ಷಗಳು ಉರುಳೋಗುತ್ತೆ, ದುಡ್ಡು ಬರಲ್ಲ, ಕೊನೆಗೆ ನಿಮಗೆ ಜಮೀನು ಸಿಗೋದಿಲ್ಲ. ದಯವಿಟ್ಟು ಅದಕ್ಕೋಸ್ಕರ ಮತ್ತೆ ಮತ್ತೆ ರಿಪೀಟ್ ಮಾಡಿ ನಾನು ಹೇಳ್ತಾ ಇರೋದು, ದಯವಿಟ್ಟು ಯಾರನ್ನು ಕಣ್ಣು ಮುಚ್ಚಿ ನಂಬಬೇಡಿ, ನಿಮ್ಮನ್ನು ನೀವು ನಂಬಿ. ಹಾಗೆ ಡಾಕ್ಯುಮೆಂಟ್ಸ್ ಯಾವುದೇ ಯಾರೇ ಆಗಿರ್ಬೋದು, ನಿಮ್ಮ ಅಣ್ಣ ತಮ್ಮ ಯಾರೇ ಆಗಿರ್ಬೋದು, ಅವ್ರು ಯಾರೇ ತೋರಿಸಿದ್ರು ನಿಮಗೆ ಏನು ಸರಿ ಅನಿಸುತ್ತೆ, ನಿಮಗೆ ಯಾವ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ ಪ್ರತಿಯೊಂದೂ ಅವ್ರ ಹತ್ರ ಕೇಳಿ ತಗೊಂಡು ಚೆಕ್ ಮಾಡಿಸಿ ಆಮೇಲೆ ತಗೊಳ್ಳಿ. ಅವ್ರು ಬೇಜಾರು ಮಾಡ್ಕೋತಾರೆ, ಇವ್ರು ಬೇಜಾರು ಮಾಡ್ಕೋತಾರೆ ಅಂತ ಕೂತ್ಕೊಂಡ್ರೆ ನಿಮ್ಮ ದುಡ್ಡೇ ಲಾಸ್ ಆಗೋದು. ನಮ್ಗೆ ಆಲ್ರೆಡಿ ಈ ಥರ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿದೆ. ನಮ್ಮೂರ ಕಡೆಯೇ ನಾವು ಒಂದು 13 ಕುಂಟೆ ಜಮೀನು ತೊಗೊಂಡಿದ್ವಿ, ಅದಕ್ಕೆ 2 ಲಕ್ಷ ಅಡ್ವಾನ್ಸ್ ಕೂಡ ಕೊಟ್ಟಿದ್ವಿ. ನಾವೇನು ಆರ್ ಟಿ ಸಿ ಎಲ್ಲ ಚೆಕ್ ಮಾಡೋಕ್ಕೆ ಹೋಗಲಿಲ್ಲ, ಒಂದು ನಂಬಿಕೆ ಮೇಲೇ ಈ ಥರ ತೊಗೊಂಡಿದ್ದು ನಾವು. ನಾವೇನು ಮಾಡಿದ್ವಿ, ಮತ್ತೆ ತೊಗೊಂಡಾದ್ಮೇಲೆ ಇವರು ಇನ್ನೂ ಪ್ರೊಸೀಜರ್ ನಡೀತಾ ಇದೆ, ಆರ್ ಟಿ ಸಿ ಅದೆಲ್ಲ ಆಕಾರ ಬಂದು ಟ್ಯಾಲಿ ಆಗಬೇಕು, ಅದೆಲ್ಲ ಕೊಟ್ಟಿದ್ದೀವಿ ಇದರಲ್ಲಿ ಅಂತ ಹೇಳಿದರು. ರಿಜಿಸ್ಟರ್ ಆಫೀಸಲ್ಲಿ ಏನೋ ನಿಮಗೆ ರಿಜಿಸ್ಟರ್ ಮಾಡಿಕೊಡ್ತೀವಿ ಅಂತ ಹೇಳ್ಕೊಂಡು 2.5 ವರ್ಷ ಮುಂದೆ ಮಾಡಿದ್ರು, 2.5 ವರ್ಷ ತಳ್ಳಾಕಿದ್ರು. ಆಮೇಲೆ ನಮಗೆ ಈ ಥರ ಎಲ್ಲ ಒಂದು ಕ್ಲ್ಯಾಶ್ ಆಯಿತು, ಫ್ಯಾಮಿಲಿನಲ್ಲೇ ಒಂದು ಕ್ಲ್ಯಾಶ್ ಆಗಿ ಜಗಳ ಆಯಿತು, ಅದರಿಂದ ಹೇಳ್ತಾ ಇದ್ದೀನಿ. ಆಮೇಲೆ 2 ಲಕ್ಷ ನಮಗೆ ವಾಪಸ್ ಕೊಟ್ಟರು, ನಮಗೆ ಜಮೀನೇ ಬೇಡಪ್ಪ, ನಮ್ಮ ದುಡ್ಡು ನಮಗೆ ಕೊಟ್ಬಿಡಿ ಅಂದ್ಬಿಟ್ಟು ನಾವು ಅದನ್ನು ಏನು ಅಗ್ರಿಮೆಂಟ್ ಮಾಡ್ಕೊಂಡಿದ್ವಿ. ಅಗ್ರಿಮೆಂಟ್ ಮಾಡ್ಕೊಂಡಿದ್ದನ್ನು ಅವರು ವಾಪಸ್ಸು ನಮಗೆ ಹಣ ವಾಪಸ್ ಇಸ್ಕೊಂಡ್ವಿ. ಆ ಜಮೀನು ಕೂಡ ಕರೆಕ್ಟಾಗಿರಲಿಲ್ಲ ಡಾಕ್ಯುಮೆಂಟ್ಸು, ಅದಕ್ಕೆ ಹೇಳ್ತಾ ಇದ್ದೀನಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಆಮೇಲೆ ಅಡ್ವಾನ್ಸ್ ಕೊಡಿ. ಅಡ್ವಾನ್ಸ್ ಕೊಟ್ಟರು ಬೇಗನೆ ನಿಮಗೆ ರಿಜಿಸ್ಟರ್ ಮಾಡ್ಕೊಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಈ ಜಮೀನಿನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಅಂದರೆ, ತೋಟಕ್ಕೆಲ್ಲನೂ ಹನಿ ನೀರಾವರಿ ಪದ್ಧತಿ ಮಾಡಿದ್ದಾರೆ, ಪ್ರತಿಯೊಂದು ಗಿಡಗಳಿಗೂ ಅದೇ ನೀರು ಹೋಗಿ ಸಪ್ಲೈ ಆಗುತ್ತೆ. ಬೋರ್ ಕೂಡ ಇದೆ, 3 ಎಕರೆ ಜಮೀನು, 1 ಎಕರೆ ದರ್ಕಾಸ್ ಜಮೀನಿದೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದರೆ ನೀವು, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ತಮ್ಮನ ನಂಬರ್ ಹಾಕಿರ್ತೀನಿ, ಅವನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವನು ಡೀಟೇಲ್ಸ್ ಹೇಳ್ತಾನೆ. 3 ಎಕರೆ ಜಮೀನಿದೆ, ಅದರಲ್ಲಿ 1 ಎಕರೆ ಜಮೀನು ದರ್ಕಾಸ್ ಇದೆ. ಆಮೇಲೆ ಹೇಳಿಲ್ಲ ಅಂತ ಅಂದ್ಕೋಬೇಡಿ, ಯಾಕಂದರೆ ನನಗೂ ಪೂರ್ತಿ ಡೀಟೇಲ್ಸ್ ಏನೂ ಗೊತ್ತಿಲ್ಲ. ನೀವು ತೊಗೋಬೇಕು ಅಂದ್ಕೊಂಡಿರೋರು ಏನಾದರೂ ನೀವು ಎನ್ಕ್ವೈರಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನನ್ನ ತಮ್ಮನ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅವನಿಗೆ ಕಾಲ್ ಮಾಡಿದ್ರೆ ನೀವು ಕೇಳ್ಕೊಬೋದು. ಆಮೇಲೆ ಹನಿ ನೀರಾವರಿ ಪದ್ಧತಿನ ಮಾಡಿದ್ದಾರೆ, ಚೆನ್ನಾಗಿದೆ. ನನಗೆ ಈ ಸಿಸ್ಟಮ್ ನನಗೆ ಇಷ್ಟ ಆಯಿತು, ಯಾಕಂದರೆ ನೀರು ಆನ್ ಮಾಡಿದ ತಕ್ಷಣ ಎಲ್ಲ ಗಿಡಗಳಿಗೆ ಅದೇ ನೀರು ಹೋಗ್ಬಿಡುತ್ತೆ. ಆಟೋ ಏನೋ ಆನ್ ಮಾಡಿರ್ತಾರೆ, ಅಲ್ಲಿ ಆನ್ ಮಾಡಿದ ತಕ್ಷಣ ಅದು ಸಪ್ಲೈ ಆಗುತ್ತೆ ನೀರು. ಚೆನ್ನಾಗಿದೆ, ಒಳ್ಳೆ ಜಮೀನು ಅನ್ನಿಸ್ತು. ಈ ಕಡೆಗೆ ನಾಗಮಂಗಲ ಹಿಂಗ್ ಕೆಳಗೆ ಬಂದ್ರೆ ತಿರುಕಂಡವಲ್ಲ ಇದೆ, ಅಡ್ಡವನ್ ಹೋದ್ರೆ ನಾಮಂಗಲ ಇದೆ. 1.5 ವರ್ಷ ಈ ಕೋಳಿ ಫಾರ್ಮ್ ಇದಿಲ್ಲ, ಮಾಡ್ತಾ ಇಲ್ಲ, ಮಾಡ್ತಾವ್ರ ಅಲ್ಲ ಮಾಡ್ತಾವ್ರ ಏನ ಅಂತ. ಅವರು ಇವ್ರು ಮಾಡಕ್ಕೆ ಅಂದ್ರೆ ಅವರು ಗವರ್ನಮೆಂಟ್ ಆಫೀಷಿಯಲ್ ಏನಂತಂದು ಇಟ್ಟವ್ರೆ, ಲೇಬರ್ ನಂಬ್ಕೊಂಡು ಕೆಲಸ ಮಾಡಕ್ಕಾಯ್ತದ?
ಜಾಗ ನಿಮ್ ಪ್ಲೇಸ್ ಓಕೆನಾ? ಆಮೇಲೆ ನಿಮ್ಗೆ ಏನ್ ಗೊತ್ತೇನಾ, ನಿಮ್ ಮಾವಾರ ಏನಾರು ಬಂದಾಗ ಇಲ್ಲಿ ಕರ್ಕೊಂಬರಕ್ಕೆ ದಾರಿ ನೋಡ್ಕೊ. ಗೊತ್ತು ಗೊತ್ತು ಗೊತ್ತಾಯ್ತು, ಲೊಕೇಶನ್ ಕಳ್ಸ್ಕೊಂಡಿದ್ದೀನಿ. ಈ ಕಡೆ ಡೌನ್ ಅಲ್ಲಿ ಇದೆಯಲ್ಲ, ಇದು ಕೂಡ ಒಂದು 2 ಎಕರೆ ಜಮೀನು ಸೇಲ್ಗಿದೆ ಅಂತೆ. ಮತ್ತೆ ಅಲ್ಲಿ ಒಂದು ಚಿಕ್ಕದಾಗಿ ಒಂದು ಅಂಚಿನ ಮನೆ ಕೂಡ ಇದೆ ನೋಡಿ, ಅದನ್ನ ನಾನು ಪೂರ್ತಿಯಾಗಿ ಏನು ವಿಡಿಯೋ ಮಾಡಕ್ಕೆ ಹೋಗ್ಲಿಲ್ಲ, ಸೇಮ್ ತೋಟನೇ ಅದು ಕೂಡ. ಮತ್ತೆ ಒಂದು ಚಿಕ್ಕದಾಗಿ ಅಂಚಿನ ಮನೆ ಕೂಡ ಇದೆ, 2 ಎಕರೆ ಜಮೀನಿದೆ, ಅದು ಕೂಡ ಏನೋ ಸೇಲ್ಗಿದೆ ಅಂತೆ. ಮತ್ತೆ ಈ ಜಮೀನಿನ ಬೆಲೆ ಯಾರು ಇನ್ನೂ ಕರೆಕ್ಟಾಗಿ ಹೇಳಿಲ್ಲ. ಈ ಜಮೀನಿನ ಬೆಲೆ ನಿಮಗೆ ತಿಳ್ಕೊಬೇಕು ಅಂತ ಅಂದ್ಕೊಂಡಿದ್ರೆ ನನ್ನ ತಮ್ಮನ ನಂಬರ್ಗೆ ಕಾಲ್ ಮಾಡಿ ಅವನು ವಿಚಾರಿಸ್ಬಿಟ್ಟು ಹೇಳ್ತಾನೆ ಬೇಕಾದರೆ. ಅವನ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಈಗ ನೋಡಿ, ಇದು ಮೇನ್ ರೋಡ್ಗೆ, ಇಲ್ಲಿ ಮೇನ್ ರೋಡಿಗೆ ಬರುತ್ತೆ. ನಾವು ಗೊಂಡೇನಹಳ್ಳಿಯಿಂದ ಅಂದರೆ ಬಿ ಜಿ ನಗರ ಟು ಬಿಂಡಿಗ್ನೂಲೆ ರೋಡಿಂದ ಗೊಂಡೇನಹಳ್ಳಿ ಬರುತ್ತಲ್ಲ, ಅಲ್ಲಿಂದ ನಾವು ಡೈರೆಕ್ಟ್ ಇಲ್ಲಿಗೆ ಬಂದಿರೋದು. ಈ ಕಡೆ ಒಂದು ಫ್ಯಾಕ್ಟ್ರಿ ಕೂಡ ಇದೆ ನೋಡಿ, ಜಲ್ಲಿಕಲ್ಲಿನ ಫ್ಯಾಕ್ಟ್ರಿ ಏನೋ ನಡೆಸ್ತಾ ಇದ್ದಾರೆ. ಅಲ್ಲೂ ಒಂದು ಫ್ಯಾಕ್ಟ್ರಿ ಆಲ್ರೆಡಿ ಇಲ್ಲಿ ನಿಯರೇ ಇದೆ. ಇಷ್ಟೇ ಇವತ್ತಿನ ವೀಡಿಯೋ. ಈ ವಿಡಿಯೋ ನಮಗೆಲ್ಲರಿಗೂ ಇಷ್ಟ ಆಗಿದೆ, ಏನಾದರೂ ಉಪಯೋಗ ಅಂತ ಅನಿಸಿದರೆ ಈ ವಿಡಿಯೋ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಇದೇ ನೋಡಿ ಜಲ್ಲಿಕಲ್ಲಿನ ಫ್ಯಾಕ್ಟ್ರಿ. ಏನಿದು ಫ್ಯಾಕ್ಟ್ರಿ? ಮಂಡ್ಯ ಜವಳಾಪುರ ಕಸಬಾ ಮಂಡ್ಯ ನಾಗಮಂಗ್ಲ ಕಸ್ಬಾ ರಾಮದೇವನಹಳ್ಳಿ. ಸರ್ವೆ ನಂಬರ್ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ. ಇಷ್ಟೇ ಇವತ್ತಿನ ವೀಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಬಾಯ್, ಲವ್ ಯು ಆಲ್.